ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕರ್ನಾಟಕ ರಿಲ್ಯಾಕ್ಸ್. ವ್ಲಾಗ್ ಏನಪ್ಪ ಅಂದರೆ ಗಿಡಗಳು ಲೋಡ್ ಮಾಡ್ತಾಯಿದ್ದೀನಿ ರಾಜಮಂಡ್ರಿಯಿಂದ. ಅಲ್ಲಿಂದ ಶೇಮಿ ಅನ್ಲೋಡ್ ಮಾಡಿ ಇಲ್ಲಿ ಗಿಡಗಳು ಲೋಡ್ ಮಾಡ್ತಾಯಿದ್ದೀನಿ. ಇದು ಬಂದು ಚಂದಾಪುರಕ್ಕೆ ಲೋಡಿಂಗ್, ಇದು ಅನ್ಲೋಡಿಂಗು. ಏನಂದರೆ ಗಿಡಗಳು ಲೋಡ್ ಬಂದರೆ ಲೆಕ್ಕ ಹಾಕ್ತಾನೇ ಇರಬೇಕಪ್ಪ, ಕುತ್ತಾಕ್ತಾನೆ ಇರಬೇಕು ಗಿಡಗಳನ್ನ. ತಾಟ್ ತಾಟ್ಕೊನು 10, 5, 20 ಗಿಡಕ್ಕೆಲ್ಲ ಕರ್ಕೊಂಡು ಹೋಗ್ತಾರೆ ತಾಟ್ ತಾಟ್ಕೊ. ಇನ್ನೊಂದೇನಪ್ಪ ಅಂದರೆ ರೋಡ್ಗಳು ಮಾತ್ರ ಭಯಂಕರ ಹಾಳಾಗ್ಬಿಟ್ಟವು. ಒಂದೊಂದು ಹಳ್ಳ ಒಂದೊಂದು ಮಣಕಾಲದ್ದು ಐತೆ, ಅಷ್ಟದ್ದು ಐತೆ ಹಳ್ಳಗಳು. ಇನ್ನು ಇದೆಯಲ್ಲ ಅದೇ ರೋಡಲ್ಲ ಹೋಗ್ಬೇಕು. ಅವ್ರಿಗೆ ಒಂದೊಂದು ಹತ್ತತ್ರ ಅಲ್ಲ ಹತ್ತತ್ರ ಒಂದೊಂದು ಕಿಲೋಮೀಟ್ರು ಇಲ್ಲಂದ ಅರ್ಧ ಕಿಲೋಮೀಟ್ರು ಹೋಗ್ತಾನೆ ಇರಬೇಕು, ಬರ್ತಾನೆ ಇರಬೇಕು. ಗಾಡಿಗೆ ಮಾತ್ರ ನಿಲ್ಲಲ್ಲ, ನಾನು ಸ್ಟಾಪು ಅತ್ತ ಕಡೆ ಈ ಕಡೆ ಹೋಗ್ತಾನೆ. ರೋಡ್ ಮಾಡ ಸರಿಯಾಗಿ ಬಂದು ಜ್ಯೂಸ್ ಕೂಡ ನಂತರ ಸರಿಯಾಗಿದ್ರೆ ಬಿಸಿಲು ಬೇರೆ ಸುಡ್ತಾಯಿತ್ತು, ಅದಕ್ಕೆ ಸ್ವಲ್ಪ ಲೈಟಾಗಿ ಜ್ಯೂಸ್ ಪ್ಲಾನ್ ಮಾಡಿದ್ರೆ. ಇಲ್ಲೇನಂದರೆ ನಾವು ನೋಡೇ ಇಲ್ಲ ಗಿಡಗಳು, ಇವಾಗ ಆ ಥರ ಗಿಡಗಳೆಲ್ಲ ನೋಡ್ಬೋದು ನೋಡಿ. ಇದು ಬಂದು ತಾವರೆ ಗಿಡ ನೋಡಿ, ಎಷ್ಟೊಂದೈತೆ ಈ ಕಡೆ. ನಾವೆಲ್ಲೋ ಒಂದು ಊರು ನೋಡ್ತಾಯಿದ್ರೆ ಮಾವಿನಕಾಯಿ ಗಿಡಗಳಿಗೂ ಅಂದರೆ ಎಲ್ಲ ಬಂದು ಲೇಔಟ್ಗಿದು ರೋಡೆಲ್ಲ ಕಂಪ್ಲೀಟ್ ಆಯಿತು. ಅದ್ರ ಮೇಲೆ ಕಸ ಹೊಡಿತಾವ್ರೆ, ಯಾಕಂದರೆ ತಡಪಲಾಗ್ತಿರಲ್ಲ, ಬಿಸಿಗೆ ಸುಟ್ಟೋಗ್ಬಾರ್ದಂತೆ. ಆಮೇಲೆ ಗೂಡು ಹಾಕ್ಬೇಕು, ಅವರೇ ಹಾಕ್ತಾರಲ್ಲ, 100 ರೂಪಾಯಿ ಕೊಟ್ಟರೆ ಅವರೆಲ್ಲ ಹಾಕ್ಕೊಡ್ತಾರೆ. ಬಿಲ್ ಬರೋದ್ರೆ ನೈಟ್ ಆಗೋಯ್ತು, ಬಿಲ್ ಇವಾಗ ಜಸ್ಟ್ ಕೊಟ್ಟರು. ಇಲ್ಲಿಂದ ನೋಡ್ತಾ ಇರೋದು ನಾನು ಚಂದಾಪುರ ಅಂತ ಹೇಳಿ ತೆಂಗೆ ಅಂತ. ಏನು ಮಾಡೋಕ್ಕಾಗಲ್ಲ, ವಿದ್ಯೆ ಇಲ್ಲ. ಟ್ರಾವೆಲ್ ಪ್ರಾಬ್ಲಮ್ ಬಂದರೆ ಇನ್ನೂ ನೆಕ್ಕಲ್ಲಿ ನಿಂದ ಏರ್ ಹಿಡಿತಾಯಿತ್ತು, ಅದಕ್ಕೆ ಸೇರಿದೆ ಚೆಕ್ ಮಾಡ್ಸೋ ಅಂತ ಸೇರಿ ಹಾಕಿದ್ರು. ಚೆಕ್ ಮಾಡಿಸ್ಕೊಂಡು ಇಲ್ಲಿಂದ ಇಲ್ಲಿಬೇಕು, ಚೆಕ್ಕಲ್ಲ ಆಯಿತು. ನೈಟ್ ಊಟ ಮಾಡೋಣ ಸರಿ ಹಾಕಿದ್ರೆ, ಯಾಕಂದರೆ ನೈಟ್ ಊಟನ ಡಿಫ್ರೆಂಟ್ ಟೈಪ್ ಇಲ್ಲಿ ಊಟ ಮಾಡೋಣ, ಊಟ ಮಾಡೋದಿಲ್ಲ. ಈಗ ನಾವು ಹೋಗ್ತಾ ರೋಡ್ ಬಂದು ಚಂದ್ರಪೇಟೆ ಟು ಕಡಪ ಮೇಲೆ ಬರೋದು, ಯಾಕಂದರೆ ಆ ರೋಡ್ ಟೋಲ್ಗೆ ಜಾಸ್ತಿ ಅಂತ ಹೇಳ್ಬಿಟ್ಟು ಈ ರೋಡಲ್ಲಿ ಒಂದ್ಸರಿ ಹೋಗೋಣ ಅಂತೇಳಿ ರೋಡಲ್ಲಿ ಹೋಗ್ತಾಯಿದ್ರೆ ನಮ್ಮವ್ನು ಈಗ ಮುಳ್ಕೊಂಡ್ರೆ. ಇವಾಗ ನಾನು ಓಡಿಸ್ಬೇಕು, ಯಾಕಂದ್ರೆ ನಮ್ಮವನು ರಾತ್ರಿ ಎಲ್ಲ ಅವನೇ ಹೊರತ ಹತ್ರ 2.5 ಗಂಟೆವರೆಗೆ ಅವನೇ ಓಡಿಸ್ದ, ಇಲ್ಲಿಂದ ಮುಳುಗ್ತಾನೆ ಅವನು. ಇವಾಗ ಹೋಗ್ತಾರೆ ರೋಡ್ ಬಂದು ಫುಲ್ ಸಿಂಗಲ್ ರೋಡೆ, ಹತ್ತತ್ರ ಒಂದು 350 ಕಿಲೋಮೀಟ್ರ್ ಫುಲ್ ಸಿಂಗಲ್ ರೋಡೆ. ನೋಡ್ತಾಯಿದ್ದಂಗೆ ಬೆಳಗ್ಗೆ ಬೆಳಕಾಗೈತು. ಈಗ ಹತ್ತಿರ ನಾನು ಕಡಪ ಹತ್ತಿರ ಇದ್ದೀನಿ. ಇಲ್ಲೊಂದು ಚಿಕ್ಕದೊಂದು ಘಾಟ್ ಬರ್ತದೆ, ಆ ಘಾಟಲ್ಲಿ ಒಂದು ಸ್ಲೋ ಮೋಷನ್ ವೀಡಿಯೋ ಮಾಡೋಣ ಅಂತೇಳಿ. ಮುಂದೆ ಕಾಣಿಸೋದೆ ಘಾಟು, ಈ ಬೆಟ್ಟ ಕೀಳೋದೆ ಒಂದು ಸ್ಲೋ ಮೋಷನ್ ವೀಡಿಯೋ ಮಾಡಬೇಕು.
ಕಾಲೇಜಿಂದೆ ಭಯಂಕರ ಬೆಂಡ್ ಆಗಿದೆ. ಕಟ್ಟಡ ಇಳಿಸ್ಕೊಂಬಂದಿದ್ದಾಯ್ತು. ಇನ್ನು ನಮ್ಮೂರ ಹತ್ರ ಹೋಗಿ ಗಾಡಿ ನಾಳೆ ಮಾಡಿ ನಾಳೆ ಅನ್ರೋಡ್ಗೆ ಹೋಗ್ಬೇಕು, ಯಾಕಂದರೆ ಇವತ್ತು ಅನ್ರೋಡ್ ಆಗಲ್ಲ ಅಂತ ಹೇಳಿದರು. ಅದಕ್ಕೆ ನಾಳೆ ಹೋಗ್ಬೇಕು. ಇನ್ನೊಂದು ಘಾಟಗಳಲ್ಲಿ ಎಕ್ಕೋ ಜಾಗದಲ್ಲಿ ಸ್ಪೀಡ್ ಅಂಪ್ಸ್ ಹಾಕೋರು ಈ ರೋಡಲ್ಲಿ ಕಡಪ ಘಾಟದ ಅನ್ರೋಡ್ ಬಂದು ಚಂದಾಪುರದಲ್ಲಿ ಯಾವುದು ಇಂಪೀರಿಯಲ್ ಲೇಔಟ್ ಅಂತ ಹೇಳಿದ್ದು. ಲೇಔಟ್ ಬಂದಿರೋದು ಗಿಡಗಳು ಫುಲ್ಲು ಇದು. ಅನ್ಲೋಡಿಂಗ್ ಶುರುವಾಯಿತು, ಅದೆಲ್ಲ ಬಿಚ್ಚಿಕೊಟ್ಟೆ. ಇನ್ನು ಡ್ರಾಗಿಲ್ಲಿ ಮುಗಿಸ್ತೀನಿ ಗುರು.